ನಮಸ್ತೆ, ಕಿಚ್ಚು ಚಾವಡಿಗೆ ಸ್ವಾಗತ. ಇದು 10 ಡಿಗ್ರಿ ಆ್ಯಂಗಲ್ ಅಲ್ಲಿ ಗೆರೆ ಎಳ್ಕೊಂಡು ಹಾಕಿರುವಂಥ ಗ್ರಿಡ್. ಶುರುವಿಗೆ ಪೇಜಿನ ಮಿಡ್ ಪಾಯಿಂಟನ್ನು ನಾವು ಗುರುತು ಹಾಕ್ಕೊಳ್ಬೇಕು. ಹೇಗೆ ಅಂದರೆ, ಇದರ ಪೇಜಿನ ಅಗಲವನ್ನು ಒಂದ್ಸಲ ಮೆಷರ್ ಮಾಡಿ ಎಷ್ಟು ಅಗಲ ಇದೆ. ಫಾರ್ ಎಕ್ಸಾಂಪಲ್, 17 ಸೆಂಟಿಮೀಟರ್ ಅಥವಾ 18 ಸೆಂಟಿಮೀಟರ್ ಅಗಲ ಇದ್ದರೆ ಅದರ ಮಿಡ್ ಪಾಯಿಂಟು 9 ಸೆಂಟಿಮೀಟರ್ ಅಂತ ಮಾರ್ಕ್ ಮಾಡಿಕೊಂಡು, 9 ಸೆಂಟಿಮೀಟರ್ಗೆ ಅಂದರೆ ಪೇಜಿನ ಮಿಡಲಲ್ಲಿ ಒಂದು ವರ್ಟಿಕಲ್ ಗೆರೆ ಎಳ್ಕೊಳ್ಳಿ. ಆ ನಂತರ ಈ ವರ್ಟಿಕಲ್ ಗೆರೆಯ ಮಿಡ್ ಪಾಯಿಂಟನ್ನು ಗುರುತು ಹಾಕ್ಕೊಂಡು ಆಮೇಲೆ ಮತ್ತೊಂದು ಹೊರಿಜಾಂಟಲ್ ಗೆರೆ ಹಾಕ್ಕೊಳ್ಳಿ. ಆವಾಗ ಪೇಜಿನ ಈ ಅಂಚಿನ ಮಧ್ಯದ ಭಾಗದಲ್ಲಿ ಒಂದು ಗೆರೆ ಹಾಕ್ಕೊಂಡು ಈ ಅಂಚಿನ ಮಧ್ಯದಲ್ಲಿ ಇನ್ನೊಂದು ಗೆರೆ ಹಾಕಿ ಪೇಜಿನ ಮಿಡ್ ಪಾಯಿಂಟನ್ನು ನಾವು ಗುರುತು ಹಾಕ್ಕೊಂಡಿರ್ತೇವೆ. ಸೊ ಎರಡು ಗೆರೆ ಇಂಟರ್ಸೆಕ್ಟ್ ಆಗುವಂಥ ಪಾಯಿಂಟ್ ಆಗಿರ್ತದೆ ಅದು, ಪೇಜಿನ ಮಿಡ್ ಪಾಯಿಂಟ್. ಅಲ್ಲಿ ಈಗ ಇದು ನನ್ನ ಈ ಪೇಜಿನ ಈ ಲೆಂತಿನ ಮಿಡ್ ಲೈನು ಇದಾಗಿದೆ. ಸೊ ಇಲ್ಲಿ ಪ್ರೊಟ್ರಾಕ್ಟರ್ ಅಥವಾ ಕೋನ ಮಾಪಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅದನ್ನು ಈ ರೀತಿಯಾಗಿ ಇಟ್ಕೊಂಡು ನೋಡಿ, ಈ ಗೆರೆ ಇದೆ ಅಲ್ವಾ, ಈ ಗೆರೆ ಇದ್ರ ಮೇಲೆ ಬರಬೇಕು. ಈ ಹೊರಿಜಾಂಟಲ್ ಲೈನ್ ನಾವು ಏನು ಹಾಕಿದ್ದೀವೋ ಪೇಜಿನ ಮಧ್ಯಕ್ಕೆ ಹಾಕಿದ್ದೀವಲ್ಲ, ಅದ್ರ ಮೇಲೆ ಈ ಗೆರೆ ಬಂದಿರಬೇಕು. ಸೊ ಮಿಡ್ ಪಾಯಿಂಟಲ್ಲಿ ಕೋನಮಾಪಕದ ಮಿಡ್ ಪಾಯಿಂಟ್ ಇರಬೇಕು. ಆ ನಂತರ ಪ್ರತಿ 10 ಡಿಗ್ರಿಗೆ ಒಂದರ ಹಾಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು, ಒಂದೊಂದು ಡಾಟ್ ಹಾಕ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ 10 ಡಿಗ್ರಿಗೊಂದು, ಪುನಃ ಇನ್ನು 10 ಡಿಗ್ರಿಗೊಂದು, ಇನ್ನು 10 ಡಿಗ್ರಿಗೊಂದು, ಈ ರೀತಿಯಾಗಿ ಪೂರ್ತಿಯಾಗಿ ಈ ರೀತಿ ಮಾರ್ಕ್ ಮಾಡ್ತಾ ಹೋಗಬೇಕು. ಹಾಗೆ ಪುನಃ ಪುಸ್ತಕವನ್ನು ಹೀಗಿಟ್ಕೊಂಡು ಪುನಃ ಅದೇ ರೀತಿ ಮಿಡ್ ಪಾಯಿಂಟಲ್ಲಿ ಈ ಥರ ಇಟ್ಕೊಂಡು ಪುನಃ ಅದೇ ರೀತಿ 10 ಡಿಗ್ರಿಗೆ ನಾವು ಮಾರ್ಕ್ ಮಾಡ್ತಾ ಬರಬೇಕು. ಸೊ ಈ ರೀತಿ ಮಾರ್ಕ್ ಮಾಡಿದಾಗ ನಮಗೆ 10 ಡಿಗ್ರಿಯಲ್ಲಿ ಅಳತೆ ಮಾಡಿಕೊಂಡು ಗೆರೆ ಹಾಕ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸೊ ಆ ನಂತರ ಸ್ಕೇಲ್ ತಗೊಂಡು ಪ್ರತಿ 10 ಡಿಗ್ರಿಗೆ ಈ ರೀತಿಯಾಗಿ, ಇದು ನೋಡಿ ಈ ಗೆರೆ, ಈ ಪಾಯಿಂಟ್ ಇದು ನೋಡಿ 10 ಡಿಗ್ರಿಯ ಪಾಯಿಂಟ್ ನಾನು ಮೊದಲೇ ಹಾಕಿಟ್ಟಿದ್ನಲ್ಲ ಅದು, ಅದಕ್ಕೆ ಈ ಥರ ಸ್ಕೇಲ್ ಹೊಂದಿಸ್ಕೊಂಡು ಪುನಃ ಈ ಕಡೆನೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ, ಇಲ್ಲಿ 10 ಡಿಗ್ರಿಗೆ ಅಂತ ಮೆಷರ್ ಮಾಡಿ ಇಲ್ಲಿ ಡಾಟ್ ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲೇನೂ ಸ್ಕೇಲ್ ಸರಿ ನಿಲ್ತದ ಅಂತ ಚೆಕ್ ಮಾಡಿ, ಸೆಂಟರ್ ಪಾಯಿಂಟಲ್ಲೂ ಕೂಡ ಸರಿಯಾಗಿ ಸ್ಕೇಲ್ ನಿಂತಿದೆ ಅಂತ ಚೆಕ್ ಮಾಡಿ ಆ ನಂತರ ಈ ರೀತಿಯಾಗಿ ಗೆರೆ ಎಳಿಬೇಕು. ಹಾಗೆ ಪ್ರತಿ 10 ಡಿಗ್ರಿಗೆ ಒಂದೊಂದರಾಗೆ ಗೆರೆ ಎಳಿತಾ ಹೋದಾಗ ಈ ರೀತಿ ಅಂದರೆ ಸೂರ್ಯನ ಕಿರಣದ ಥರ, ಅಂದರೆ ನಾವು ಚಿತ್ರದಲ್ಲಿ ಏನು ಮಾಡ್ತೀವೋ ಆ ರೀತಿ ಸೂರ್ಯನ ಕಿರಣದ ಥರ ನಮಗೆ ಪೂರ್ತಿಯಾಗಿ ಪೇಜ್ ಪೂರ್ತಿಯಾಗಿ ಈ ರೀತಿ ಗೆರೆಗಳು ಹಾಕ್ಲಿಕ್ಕಾಗ್ತದೆ. ಆ ನಂತರ ಕಂಪಾಸ್ ತಗೊಂಡು, ಕನ್ನಡದಲ್ಲಿ ಇದನ್ನು ಕೈವಾರ ಅಂತ ಹೇಳ್ತಾರೆ, ಎಷ್ಟೋ ಜನರಿಗೆ ಕೈವಾರ ಅಂತ ಹೇಳಿದರೆ ಅರ್ಥ ಆಗ್ತದೋ ಇಲ್ವೋ. ಸೊ ಕಂಪಾಸ್ ಇದನ್ನು ತಗೊಂಡು ನಾವು ಇದನ್ನು ಹೀಗೆ ಈ ಸೂಜಿಯ ತುದಿ ಇರುವ ಜಾಗ ಇದೆಲ್ಲ ಅದನ್ನು ಪೇಪರಲ್ಲಿ ಈ ಥರ ಇಟ್ಕೊಂಡು ನೋಡಿ, ಈ ರೀತಿ ಮಾಡುವಾಗ ಅದು ಚುಚ್ಚಿಬಿಟ್ಟು ಈ ಪೇಜ್ ತೂತಾಗಿ ಕೆಳಗಿನ ಪೇಜ್ ಮೇಲೆ ಕೂಡ ಅದು ಇಂಪ್ರೆಷನ್ ಬೀಳೋ ಸಾಧ್ಯತೆ ಇದೆ, ಅಥವಾ ಆ ಪೇಜ್ ಕೂಡ ತೂತಾಗೋ ಸಾಧ್ಯತೆ ಇದೆ. ಅದಕ್ಕೆ ಯಾವಾಗಲೂ ಕೂಡ ಒಂದು ಬುಕ್ಕನ್ನು ಅಥವಾ ಸ್ವಲ್ಪ ದಪ್ಪದ ಪೇಜ್ ಇಟ್ಟರೂ ಆಗ್ಬೋದು, ಯಾವುದಾದ್ರೂ ಶೀಟ್ಸ್ ಇಟ್ಟರೂ ಆಗ್ಬೋದು, ಅಥವಾ ಒಂದು ಪುಸ್ತಕವನ್ನೇ ಇಟ್ಕೊಳ್ಬೋದು. ಈ ರೀತಿಯಾಗಿ ಇಟ್ಕೊಂಡು ಆ ನಂತರ
ಈ ಸರ್ಕಲ್ಸ್ ಹಾಕೋದು ಒಳ್ಳೇದು. ಸೊ ನಿಮಗೆ ಎಷ್ಟು ಚಿಕ್ಕದು ಬೇಕು, ಎಷ್ಟು ದೊಡ್ಡದು ಬೇಕು ಅಂತ ಮೆಷರ್ ಮಾಡಿಕೊಂಡು ಈ ರೀತಿ ಸರ್ಕಲ್ಸ್ ಹಾಕ್ತಾ ಹೋಗಬೇಕು. ಸೊ ಕಂಪಾಸ್ ಉಪಯೋಗಿಸ್ಕೊಂಡು ಸರ್ಕಲ್ಸ್ ಹಾಕೋದು. ನಮ್ಮ ಡಿಸೈನಿಗೆ ತಕ್ಕ ಹಾಗೆ ಈ ರೀತಿ ಸರ್ಕಲ್ಸ್ ಹಾಕ್ಕೊಳ್ಬೋದು, ಅಥವಾ ನೀವೊಂದು ರ್ಯಾಂಡಮ್ ಆಗಿ ಸರ್ಕಲ್ಸ್ ಹಾಕಿಬಿಟ್ಟು ಅದಕ್ಕೆ ತಕ್ಕನಾದ ಡಿಸೈನ್ಸನ್ನು ಮಾಡಿಕೊಂಡು ಕೂಡ ಹೋಗ್ಬೋದು. ಇದಿಷ್ಟು ಗ್ರಿಡ್ ಹಾಕೋದು ಹೇಗೆ ಅನ್ನೋದು ಅನ್ನುವಂಥ ವಿವರ. ಇದು ಮಂಡಲ ಪೇಜ್ ಮಧ್ಯದಲ್ಲಿ ಮಾಡಿ ಫುಲ್ ಸರ್ಕಲ್ ಹಾಕಿ ನಾವು ಮಾಡ್ತೀವಲ್ಲ, ಈ ರೀತಿಯ ಮಂಡಲಕ್ಕೆ ಅನ್ವಯ ಆಗುವಂಥದ್ದು. ಇನ್ನು ಕೆಲವರು ಏನು ಮಾಡ್ತಾರೆ, ಈ ರೀತಿ ಸೈಡಿಂದ ಮಾಡುವ ಕ್ರಮನೂ ಇದೆ. ಇಲ್ಲಿಂದ ಹೀಗೆ ತಗೊಂಡು ಮತ್ತೆ ಇಲ್ಲೊಂದು ಹಾಫ್ ಸರ್ಕಲ್, ಮತ್ತೊಂದು ಹಾಫ್ ಸರ್ಕಲ್, ಮತ್ತೊಂದು ಹಾಫ್ ಸರ್ಕಲ್, ಈ ಥರ ಮಾಡಿ ಒಂದು ಸೈಡಲ್ಲಿ ನಾಲ್ಕೈದು ಹಾಫ್ ಮಂಡಲಾಸನ್ನು ಮಾಡುವಂಥ ಆ ಥರ ಡಿಸೈನ್ಸು ಪ್ಯಾಟರ್ನ್ಸು ಇದೆಲ್ಲನೂ ಇದೆ ಮಂಡಲ ಡಿಸೈನ್ಸ್. ಅದಕ್ಕೆಲ್ಲ ಬೇರೆ ರೀತಿಯಾಗಿ ಹಾಕ್ತಾರೆ. ಇದು ಪುಸ್ತಕದ ಮಧ್ಯಭಾಗದಲ್ಲಿ ಇಟ್ಕೊಂಡು ಮಂಡಲವನ್ನು ಮಾಡ್ತಿದ್ರೆ ಹಾಕುವಂಥ ಗ್ರಿಡ್.